ಹಾಯ್ ಫ್ರೆಂಡ್ಸ್ ತುಂಬ ದಿನದ ಮೇಲೆ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಲಾಗ್ ಮಾಡಿ ಎಲ್ಲ ಇವತ್ತು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವನಿದ್ದಾಗ ಯಾವ ವೀಡಿಯೋನೂ ಮಾಡೋಕ್ಕೆ ಆಗೋಲ್ಲ ಹಾಗಾಗಿ ಅವನಿಗೆ ಅಂತ ರೊಟ್ಟಿ ಎಲ್ಲ ಮಾಡಿ ಕಳಿಸ್ದೆ ಬ್ಯಾಗಿಗೆಲ್ಲ ಹಾಕಿ ಅವನಿಗೆ ಲಂಚ್ ಬ್ಯಾಗಿಗೆ ಇವಾಗ ನನಗೆ ಅಂತ ಇದ್ದೀನಿ ಹಸ್ಬೆಂಡ್ ಕೂಡ ಇರಲಿಲ್ಲ ಹಾಗಾಗಿ ನನಗೆ ಒಂದು ಮೂರು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇದು ಜೋಳದ ರೊಟ್ಟಿ ನಾನು ಮಾಡ್ಕೋತಾ ಇರೋದು ಜೋಳದ ರೊಟ್ಟಿಗೆ ಸರಿ ಮುಂಚೆ ಮಾಡಿ ಇಟ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಖಾಲಿ ಆಗಿರೋದ್ರಿಂದ ಜೋಳದ ಹಿಟ್ಟಿಂದಲೇ ನಾನು ಸರಿ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ರೊಟ್ಟಿ ತಟ್ತಾ ಇದ್ದೀನಿ ನಾನು ರೊಟ್ಟಿನ ಕೈಯಲ್ಲಿ ಫಸ್ಟ್ ಈ ಥರ ಉತ್ಕೊಂಡು ಲುಡಿನಲ್ಲಿ ಆಮೇಲೆ ತಟ್ಬಿಟ್ಟು ಅಂದರೆ ಕೆಳ ಸೈಡೆಲ್ಲ ಒಡೆದಿರುತ್ತೆ ಅನ್ನೋ ಇದಕ್ಕೆ ಈ ಥರ ತಟ್ಬಿಟ್ಟು ಆಮೇಲೆ ಮತ್ತು ಉದ್ದಿನೇ ಮಾಡ್ಕೋತೀನಿ ಕೈ ನನಗೆ ಎರಡೂ ಕೈಯಲ್ಲಿ ತಟ್ಟಿ ಮಾಡ್ತಾರಲ್ಲ ಆ ಥರ ಬರೋದಿಲ್ಲ ಸೊ ಹಾಗಾಗಿ ನಾನು ಹೀಗೆ ಮಾಡ್ಕೊಳ್ಳೋದು ಎಷ್ಟು ತೆಳ್ಳ ಬೇಕಾದರೂ ಉದ್ಕೋಬೋದು ಇದಿಷ್ಟು ಹಿಟ್ಟಲ್ಲಿ ನಾನು ಎಷ್ಟು ದೊಡ್ಡದು ಉದ್ದು ಉದ್ದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಬೇಕಾದರೂ ಉದ್ಬೋದು ಇದು ಒಂದೇ ಡಿಫ್ರೆನ್ಸ್ ಚಪಾತಿಗೂ ಜೋಳದ ರೊಟ್ಟಿಗೂ ಅಂತ ಹೇಳಿದ್ರೆ ಚಪಾತಿಗೆ ನೀವು ತುಂಬ ಫೋರ್ಸ್ ಹಾಕಬೇಕಾಗುತ್ತೆ ಬಟ್ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅದಕ್ಕೆಲ್ಲ ಫೋರ್ಸ್ ಎಲ್ಲ ಹಾಕ್ಬಾರ್ದು ಸುಮ್ಮನೆ ಏನದು ಏನು ಭಾರ ಇದೆಯೋ ಲತ್ತುಡಿದೋ ಅಷ್ಟೇ ಭಾರ ಸಾಕಾಗುತ್ತೆ ಯಾವಾಗಲೂ ಆಫ್ ಇಟ್ಕೋಬೇಕು ಲತ್ತುಡಿನ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಅಷ್ಟು ಇಟ್ಕೊಂಡು ಮಾಡ್ಕೋತಾ ಹೋದರೆ ಚೆನ್ನಾಗೇ ಬರುತ್ತೆ ಎಷ್ಟು ಬೇಕಾದರೂ ಉದ್ಕೊಬೋದು ಎಷ್ಟು ತೆಳ್ಳ ಬೇಕಾದರೂ ಎಷ್ಟು ದೊಡ್ಡದ ಬೇಕಾದರೂ ಉತ್ಕೋಬೋದು ನಾನಿಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಕಬ್ಬಿಣದ ಹಂಚೆ ಯೂಸ್ ಮಾಡ್ತೀನಿ ಅದನ್ನು ಇಟ್ಬಿಟ್ಟು ಈಗ ಮಾಡಿದೆ ನೋಡಿ ಈ ಥರ ಗುಳ್ಳೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅಂಚು ಯಾವಾಗ ತುಂಬ ಕಾದಿರುತ್ತೆ ಆ ಟೈಮಲ್ಲಿ ಏನು ಆಗಲ್ಲ ನೀವು ಏನು ರೊಟ್ಟಿ ಹಾಕಿದ ಮೇಲೆ ಸ್ವಲ್ಪ ಸ್ಟೌವ್ನ ಕಡಿಮೆ ಮಾಡ್ಕೊಂಬಿಡಿ ಒಂದು ಒಂದು ಥರ್ಟಿ ಸೆಕೆಂಡ್ಸ್ ಅಷ್ಟೆ ಆವಾಗ ನೀರು ಹಚ್ಚಿಬಿಟ್ಟು ಈ ಥರ ಸ್ವಲ್ಪ ಇನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ ಸೈಡ್ ಎಡ್ಜಿದೆಯಲ್ಲ ಅದು ಹಾಕಿದ ಸೈಜ್ಗಿನ ಸ್ವಲ್ಪ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ರೊಟ್ಟಿನ ತಿರುವಾಕ್ಬೇಕು ಇವಾಗ ಆಗಿದೆ ನಾನು ಸ್ವಲ್ಪ ಬಿಡಿಸ್ಕೊಂಡು ಸೈಡ್ನೆಲ್ಲ ಈ ಥರ ತಿರುವಿ ಹಾಕ್ಕೊಂಡು ಬೇಯಿಸ್ಕೋತೀನಿ ಇದು ಕೂಡ ಒಂದು ಟ್ರಿಕ್ಕು ಯಾವಾಗ ಎಲ್ಲರೂ ಹೇಳ್ತಾರೆ ರೊಟ್ಟಿ ಸೀದಿದ್ರೆ ಮಾತ್ರ ಬೆಂದಿದೆ ಅಂತ ಅಂತ ಅಲ್ಲ ಸೀದೇ ಇದ್ರೂ ಬೆಂದಿದ ಬೇಯಿಸ್ಬೋದು ಸೀದೇನೂ ಬೇಯಿಸ್ಕೋಬೋದು ಎಲ್ಲೂ ಒಂದು ಕಡೆ ಸೀದಿಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರು ಏನು ಹೇಳ್ತಾರೆ ಓ ಇದು ಚೆನ್ನಾಗಿ ಬೆಂದಿಲ್ಲ ಇದು ರೊಟ್ಟಿ ಬೆಂದಿಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ ಅದೆಲ್ಲ ಅಲ್ಲ ನೋಡಿ ಇವಾಗ ಈ ಥರ ಹಿಂಗೆ ಬಿಡಿಸಿದ್ರೆ ನಿಮಗೆ ಬಿಡಬೇಕು ಆ ಟೈಮಲ್ಲಿ ಮಾತ್ರ ಹಾಗೆ ಅಂದ ತಕ್ಷಣ ತಿರುವು ಹಾಕೋಕೆ ಹೋಗ್ಬಾರ್ದು ಈ ಥರ ಸ್ವಲ್ಪ ಸ್ವಲ್ಪ ಗುಳ್ಳೆ ಬರ್ಬೇಕು ಎಲ್ಲಿ ಗುಳ್ಳೆ ಬರ್ತಾ ಇದೆಯೋ ಅದನ್ನು ಮತ್ತೆ ಆ ಸೈಡನ್ನು ಸ್ವಲ್ಪ ಸರಿಸಿ ಸರಿಸಿ ಬೇರೆ ಎಲ್ಲ ಕಡೆನೂ ಗುಳ್ಳೆ ಬರೋ ಥರ ನೋಡ್ಕೋಬೇಕು ಅದಾದಮೇಲೆ ಅದನ್ನು ತಿರುವು ಹಾಕಿ ಬೇರೆ ಸೈಡು ನಾವು ತುಂಬ ಉಬ್ಬಿಸ್ಬೇಕೇ ಹೊರತು ಫಸ್ಟ್ ಸೈಡ್ನೇ ನಾವು ಸ್ವಲ್ಪ ಗುಳ್ಳೆ ಬರುತ್ತಾ ಇರುತ್ತಲ್ಲ ಆ ಸೈಡಲ್ಲೇ ನಾವು ತುಂಬ ಉಪ್ಸೋಕ್ಕೆ ಹೋಗಬಾರ್ದು ಆಗ ರೊಟ್ಟಿ ಸೀದ್ಕೊಂಡು ಹೋಗುತ್ತೆ ಮೆತ್ತ ಬರೋದಿಲ್ಲ ಕಚ ಕಚ ಆಗೋದು ಆ ಥರ ಆಗುತ್ತೆ ನೋಡಿ ಇಷ್ಟಿಷ್ಟು ಬರ್ತಿದ್ಯಲ್ಲ ಇವಾಗ ಇದನ್ನು ತಿರು ಮಗುಚ್ಕೊಂಡ್ಬಿಡ್ಬೇಕು ಮಗುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನು ರೊಟ್ಟಿನೂ ಬೇಯಿಸ್ಕೊಂಡಿದ್ದೀನಿ ಇವತ್ತು ಜು ಗೋಧಿ ಖಾಲಿ ಆಗಿತ್ತು ಸೊ ಹಾಗಾಗಿ ಗೋಧಿ ತರೋಣ ಅಂತ ಹೊರಟಿದ್ದೀನಿ ರೊಟ್ಟಿ ಮಾಡಿಟ್ಟು ಊಟ ಮಾಡ್ಕೊಂಡು ಕೂತ್ಬಿಟ್ರೆ ಮತ್ತೆ ಬಿಸಿಲಾಗಿಬಿಡುತ್ತೆ ಯಾರು ಹೊರಗಡೆ ಹೋಗ್ತಾರೆ ಅಂಥೇಳಿ ಅದಕ್ಕೆ ಇವಾಗ ಹೋಗ್ಬಿಟ್ಟು ಜೋಳ ತರೋಣ ಜೋಳ ಅಲ್ಲ ಗೋಧಿ ತರಣ ಅಂತ ಹೊರಟಿದ್ದೀನಿ ಮಾರ್ಕೆಟ್ ತುಂಬ ಹತ್ತಿರನೇ ನಮ್ಮ ಮನೆಯಿಂದ ಏನು ದೂರ ಅಂತ ಅನಿಸಲ್ಲ ನನಗೆ ಹೋಗಿ ಕಿರಾಣಿ ಅಂಗಡಿನಲ್ಲಿ ಕೇಳಿದರೆ ತುಂಬ ರೇಟೇ ಹೇಳಿಬಿಟ್ರು ಮಂಡಿಪೇಟೆ ನನಗೆ ಹತ್ತಿರನೇ ಹೋಗಲಿಕ್ಕೆ ಸೊ ಹಾಗಾಗಿ ತೊಗೊಳ್ಳಲಿಲ್ಲ ನಾನು ಹಾಗೆ ಹೋಗಿ ಮಿಲ್ಕ್ ಶಾಪಿಗೆ ಹೋಗಿ ಮಿಲ್ಕ್ ತೊಗೊಂಡು ಬರ್ತಾ ಬಿಸಿ ಬಿಸಿ ಜಿಲೇಬಿ ಮಾಡ್ತಾಯಿದ್ರು ಜಿಲೇಬಿ ನನ್ನ ಮಗನಿಗೂ ನನಗೂ ನನ್ನ ಹಸ್ಬೆಂಡ್ಗೂ ಎಲ್ಲರಿಗೂ ಇಷ್ಟ ಅಂತ ಹೇಳಿ ಜಿಲೇಬಿ ತೊಗೊಂಡು ನೋಡಿ ಬಿಸಿ ಬಿಸಿದು ಇದ್ದಾನೆ ತೊಗೊಂಡು ಬಂದೆ ಬಂದು ಊಟ ಮಾಡಿಬಿಡೋಣ ಫಸ್ಟು ಆಮೇಲೆ ಬೇರೆದು ನೋಡ್ಕೊಳ್ಳೋಣ ಅಂತ ಹೇಳಿ ತಟ್ಟೆಗೆ ಬಿಸಿ ಜಿಲೇಬಿ ಬೇರೆ ತಡ್ಕೊಳಕ್ಕಾಗಿಲ್ಲ ಸೊ ಹಾಗಾಗಿ ಊಟದ ಜೊತೆನೆ ಹಾಕ್ಕೊಂಡ್ಬಿಟ್ಟೆ ಇವತ್ತು ಜೋಳದ ರೊಟ್ಟಿ ಮತ್ತು ಸ್ವಲ್ಪ ಇದು ಸೌತೆಕಾಯಿ ಕ್ಯಾರೋಟ್ ಎಲ್ಲ ಇತ್ತು ಅದನ್ನು ಸ್ವಲ್ಪ ಮತ್ತು ಮಡಕೆ ಕಾಳನ್ನ ಮೊಳಕೆ ಕಟ್ಟಿದೆ ಅದು ಅದ್ರದ್ದು ಮತ್ತು ಹೀರೆಕಾಯಿ ಪಲ್ಯ ಟೊಮೆಟೊಕಾಯಿ ಚಟ್ನಿ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ನನಗೆ ರೊಟ್ಟಿ ತಿಂದ ಮೇಲೂ ಅನ್ನ ಊಟ ಮಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಹಾಗಾಗಿ ಒಂದು ಕುಕ್ಕು ನಾನು ಅನ್ನನೂ ಊಟ ಮಾಡ್ತೀನಿ ಮತ್ತು ಅದು ತಂದಿದ್ದ ಜಿಲೇಬಿನೆಲ್ಲ ಬಾಕ್ಸಿಗೆ ಹಾಕ್ಕೊಂಡೆ ಇದು ಒಂದು ಟ್ವೆಂಟಿ ಡೇಸ್ ಆಯಿತು ನಾನು ಏನು ಕೆನೆ ಕೂಡಿಡಕತಿ ಅದನ್ನು ಮಿಕ್ಸಿ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಮಾಡೋಣ ಅಂಥೇಳಿ ಅದನ್ನು ಮಾಡ್ತಾ ಇದ್ದೀನಿ ನೋಡಿ ತುಂಬ ಹೊತ್ತೇನು ಬೇಕಾಗಲ್ಲ ಬರೀ ಕೆನೆನೇ ತೆಗೆದಿರ್ತೀವಲ್ಲ ಹಾಗಾಗಿ ಒಂದು ತರ್ಟಿ ಸೆಕೆಂಡ್ಸ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಈ ಥರ ಬೆಣ್ಣೆ ಬಂದ್ಬಿಡುತ್ತೆ ಇದು ನಂದಿನಿ ಹಾಲಿಂದೆ ನಾನು ಒಂದು ಟ್ವೆಂಟಿ ಡೇಸ್ ಅಂದರೆ ಟ್ವೆಂಟಿ ಲೀಟರ್ಸಿಂದ ಇಷ್ಟು ಬೆಣ್ಣೆ ಬಂದಿದೆ ನಂದು ಇವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ಹೇಳ್ತಾರೆ ಹಳ್ಳಿ ಥರ ಬೆಣ್ಣೆ ಬರೋದಿಲ್ಲ ಏನು ಡಿಫ್ರೆನ್ಸ್ ಅಂತ ಅಂದರೆ ಓ ಬೆಣ್ಣೆ ಅಂದ್ಬಿಟ್ರೆ ಕೆನೆ ಆಯ್ತು ಆಯಿತು ಹೇಳಿ ಹಾಲು ಕಾಯಿಸಿದ ತಕ್ಷಣವೇ ಕೆನೆ ತೆಗ್ದುಬಿಡ್ತಾರೆ ಅದ್ರಲ್ಲಿ ಬಂದಿರೋ ಬೆಣ್ಣೆ ತುಪ್ಪ ಚೆನ್ನಾಗಿ ಅನಿಸಲ್ಲ ಬೆಣ್ಣೆನೂ ಅಂಥ ಟೇಸ್ಟ್ ಅಂತ ಅನಿಸಲ್ಲ ಸ್ಮೆಲ್ಲು ಒಪ್ತಾರ ಹಾಲು ಹಾಲ್ ಥರ ಇರುತ್ತೆ ಯಾವಾಗಲೂ ಹಾಲನ್ನು ಕೆನೆ ತೆಗಿಬೇಕು ಹೇಳಿದ್ರೆ ಎಷ್ಟಾದರೂ ಆಗಲಿ ನೀವು ಮೊಸರು ಬೇಡ ನಿಮ್ಮ ಮನೆಗೆ ಅಂತ ಅಂದ್ರೂ ಸ್ವಲ್ಪ ಅಷ್ಟು ಕೆನೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಮೊಸರು ಮಾಡಿಕೊಂಡು ಆ ಕೆನೆನ ನೀವು ಕಡಿದ್ರೆ ಮಾತ್ರ ಬೆಣ್ಣೆ ಸೂಪರಾಗಿ ಬರುತ್ತೆ ತುಪ್ಪನೂ ಸ್ಮೆಲ್ ಚೆನ್ನಾಗೇ ಇರುತ್ತೆ ಆ ಥರ ಮಾಡಬೇಕು ನಾನು ಬೆಣ್ಣೆ ಎಲ್ಲ ತೆಗೆದಾದ್ಮೇಲೆ ಇವತ್ತು ಬೆಳಗ್ಗೆ ಅದು ತುಂಬ ಪಾತ್ರೆಗಳಿತ್ತು ಪಾತ್ರೆ ತೊಳಿತಾ ತೊಳೆಯೋಣ ಅಂಥೇಳಿ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಮಿಕ್ಕಿದ ಕೆಲಸ ಏನಿದೆಯೋ ನೋಡ್ಕೊಳ್ಳೋಣ ಅಂತ ಆವಾಗಲೇ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಕೆಳಗಡೆ ಚೆಲ್ಬಿಟ್ಟಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ಸ್ವಲ್ಪ ಸೋಪಿಂದ ಮಿಕ್ಸಿ ಜಾರ್ಗೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಕೂಡ ಸ್ವಲ್ಪ ಸೋಪಲ್ಲಿ ಒರೆಸ್ಬಿಟ್ಟು ಕೆಳಗಿಂದು ಸೋಪಿಂದ ಇಲ್ಲ ಹಾಗೆ ಬಿಟ್ಬಿಟ್ರೆ ಜಿಡ್ಡಿರುವೆ ಸ್ಟಾರ್ಟ್ ಆಗಿಬಿಡುತ್ತೆ ಚಿಕ್ಕ ಚಿಕ್ಕೂ ಇರುವೆ ಅದು ಕಣ್ಣಿಗೂ ಕಾಣಿಸೋದಿಲ್ಲ ಆ ಥರ ಇರುತ್ತೆ ಬಟ್ ಕಡಿದ್ರೆ ಮಾತ್ರ ಇಷ್ಟು ದಪ್ಪ ಗುಳ್ಳೆ ಆಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಒರೆಸ್ಕೊಂಡು ಎಲ್ಲ ಕಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಪಾತ್ರೆನೂ ಒಂದು ಕಡೆ ಹಾಕ್ಬಿಟ್ಟು ತೊಳೆದಿದ್ದಾಯ್ತು ಇವತ್ತು ಯಾಕೋ ತುಂಬ ಪಾತ್ರೆಗಳಾಗ್ಬಿಟ್ಟಿತ್ತು ಆಗಾಗ ಅದನ್ನೆಲ್ಲ ತೊಳೆದು ನೀಟ್ ಮಾಡಿಕೊಂಡು ಎಲ್ಲ ಇದನ್ನ ನೀಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಒಬ್ಬಳೆ ಇರೋದರಿಂದ ಮಧ್ಯಾಹ್ನಕ್ಕೆ ಒಂದು ಕಪ್ ಅಕ್ಕಿ ಸಾಕಾಗುತ್ತೆ ಅನ್ನ ಮಾಡ್ಕೊಂಡ್ರಾಯ್ತು ರೊಟ್ಟಿ ಹೇಗೂ ತಿಂದಿದ್ದೀನಲ್ಲ ಮತ್ತೆ ಮಧ್ಯಾಹ್ನ ರೊಟ್ಟಿ ತಿನ್ಬೇಕಂತ ಏನನ್ಸಲ್ಲ ಹಾಗಾಗಿ ಒಂದು ಕಪ್ ಹಾಕಿ ತೊಳ್ಕೊತಾ ಇದ್ದೀನಿ ನಾನು ಇದೇ ಥರನೇ ಅನ್ನ ಮಾಡೋದು ಈ ಥರ ಹಾಕೊಂಡ್ಬಿಡ್ತೀನಿ ನಾನು ಕುಕ್ಕರಲ್ಲಿ ಕುಕ್ಸ್ ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಈಗ ನಾನು ಲಾಗಲ್ಲಿ ನೋಡಿ ಒಂದೆರಡು ಫಸ್ಟ್ ವೀಡಿಯೋಸೆಲ್ಲೆಲ್ಲ ನಾನು ಅನ್ನ ಮಾಡೋದು ಹೇಗೆ ಅಂತಲೇ ಹಾಕಿರೋದು ಅದರಲ್ಲಿ ಫಸ್ಟ್ ಇದನ್ನೇ ನಾನು ಕಪ್ ಹಾಕ್ಬಿಟ್ಟು ಮಾಡಿ ಮಾಡ್ಕೋತೀನಿ ಅದು ಸೇಮ್ ಪಾತ್ರೆನಲ್ಲಿ ಮಾಡಿದ ಥರನೇ ಇರುತ್ತೆ ಬಸಿಯೋ ರಾಮಾಯಣ ಎಲ್ಲ ಇರೋಲ್ಲ ಹಾಗೆ ಇವಾಗ ನಾನು ಅಕ್ಕಿ ಹಾಕ್ಬೇಕಾದ್ರೂ ಒಂದು ಕಪ್ ಅಕ್ಕಿ ಇರಲಿಲ್ಲ ಅಷ್ಟು ಖಾಲಿ ಆಗಿಬೋದು ನೆನ್ನೆ ಆರಿಸ್ಕೋಬೇಕಿತ್ತು ಆರಿಸ್ಕೊಂಡಿಲ್ಲ ಅದಕ್ಕೆ ಇವತ್ತು ಆರಿಸ್ಕೋತಾ ಇದ್ದೀನಿ ಅಕ್ಕಿನ ಸ್ವಲ್ಪ ಇರಲಿಲ್ಲ ಮತ್ತು ಅಕ್ಕಿ ತೊಳಿಬೇಕಲ್ವ ಅದಕ್ಕೂ ಸ್ವಲ್ಪ ಬೇಕಿತ್ತು ಅದಕ್ಕೂ ಮತ್ತೆ ಬಾಕ್ಸಿಗೂ ಆಯಿತು ಅಂಥೇಳಿ ಎರಡಕ್ಕೂ ಸೇರಿಸಿ ನಾನು ಇವಾಗ ಅಕ್ಕಿ ಆರಿಸ್ಕೊಂಡು ಆರಿಸ್ಕೋತಾ ಸೊ ಫ್ರೆಂಡ್ಸ್ ಇದೆಲ್ಲ ಮುಗಿಸಿ ನಾನು ಅಕ್ಕಿ ತೊಳೆದು ಬಸೆ ಹಾಕಿದ್ದು ವೀಡಿಯೋನೂ ಮಾಡಿದ್ದೆ ಅದು ಯಾಕೋ ಮಿಸ್ ಆಗಿಬಿಟ್ಟಿದೆ ಅದು ಬರ್ತಾಯಿಲ್ಲ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ಅಕ್ಕಿ ಎಲ್ಲ ತೊಳೆದು ನಾನು ಏನು ಬಸೆ ಹಾಕಿದೆ ಬಸೆ ಹಾಕಿದ ಟೈಮಲ್ಲಿ ಏನೋ ಏನು ಮಾಡೋದು ಇವಾಗ ಸುಮ್ಮನೆ ಕೂರಬೇಕಲ್ಲ ಅಂತ ಹೇಳಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ತುಂಬ ಹೊತ್ತಾಯಿತು ಅಂತ ಹೇಳಿ ಏನೋ ಟೀ ಕುಡಿಬೇಕು ಅನ್ನಿಸ್ತು ಅಂತ ಟೀಗಿಟ್ಕೊಂಡೆ ಟೀಗೆ ಇಟ್ಕೊಂಡು ಜೊತೆಗೆ ಸ್ವಲ್ಪ ಹಾಲು ಮಿಕ್ಕಿತ್ತಷ್ಟೇ ಬೆಳಗಿಂದು ಅದನ್ನು ಸ್ವಲ್ಪ ಹಾಲು ಮೊಸರು ಮಾಡೋಕೆ ಹಾಕ್ಬಿಡೋಣ ಅಂತೇಳಿ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಕಪ್ಪಿಗೆ ಹಾಕ್ಕೊಂಡೆ ಹಾಕ್ಕೊಂಡು ಈ ಟೀಗೆ ಹಾಲು ಇಲ್ದಂಗೆ ಆಯ್ತಲ್ವ ಮತ್ತು ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ಪಾತ್ರೆಗೆ ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಈಗ ಹೆಂಗೋ ಇದನ್ನು ಡಿಕಾಕ್ಷನ್ ರೆಡಿ ಇತ್ತಲ್ಲ ಅಂತೇಳಿ ಹಸಿ ಹಾಲನ್ನೇ ಹಾಕ್ಕೊಂಡೆ ಅದಕ್ಕೂ ಹಾಕ್ಕೊಂಡು ಇದನ್ನು ಈವಾಗಲೇ ಟೀ ಆಗೋ ಹೊತ್ತಿಗೆ ಅದನ್ನು ಆಗೋಗ್ಬಿಡುತ್ತೆ ಅಂತ ಹೇಳಿ ಅದನ್ನು ಕಾಯೋಕ್ಕಿಟ್ಟು ಟೀ ಕಾಯಿಸ್ಕೊಳಕ್ಕೆ ನಿಂತ್ಕೊಂಡೆ ನಾನು ಆವಾಗಲೇ ಕಪ್ಪಿಗೆ ಹಾಲು ತೆಗ್ದಿದ್ನಲ್ಲ ಆ ಕಪ್ಪಿಗೆ ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡೆ ನಾನು ಇಷ್ಟೇ ನಾನು ಮೊಸರು ಹಾಕೋದು ಇಷ್ಟು ಹಾಲಿಗೆ ಇದಕ್ಕೂ ಕಡಿಮೆ ಹಾಕ್ಬೋದು ಈ ತುಂಬ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಮೊಸರು ಇವಾಗ ಬೆಳಗ್ಗಿಂದು ಫ್ರೆಶ್ ಮೊಸರು ಅಂತ ಅನ್ಸಲ್ಲ ಹುಳಿ ಬಂದುಬಿಡುತ್ತೆ ಸ್ವೀಟ್ ಮೊಸರು ಆಗಲ್ಲ ಆವಾಗ ಹಂಗೆ ಹಾಗಾಗಿ ನಾನು ಅಷ್ಟೇ ಮೊಸರು ಹಾಕೋದು ಅಂದರೆ ಕರೆಕ್ಟಾಗಿ ಹೀಟ್ ಇತ್ತು ಅಂತ ಹೇಳಿದ್ರೆ ಮೊಸರು ಆಗುತ್ತೆ ತುಂಬ ಇದ್ದಾಗೂ ಹಾಕಬಾರ್ದು ತುಂಬ ತೆಣ ತಣ್ಣ ಆದ್ಮೇಲೂ ಹಾಕಬಾರ್ದು ಒಂದು ಮೀಡಿಯಮ್ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ ಅಷ್ಟು ಬಿಸಿ ಇದ್ದರೆ ಸಾಕು ಹಾಲೇಪ್ಪು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮೊಸರು ಕಪ್ಪಿಗೆ ನಾನು ಟೀ ಸೋಸ್ಕೊಂಡು ನನಗೆ ಹೊರಗಡೆ ವರಾಂಡದಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡೇ ಬಟ್ ಬೆಂಚ್ ಥರ ಮಾಡಿಸ್ಕೊಂಡಿದ್ದೀವಿ ಅದು ಅಲ್ಲಿ ಕೂತು ನನಗೆ ಟೀ ಕುಡಿಬೇಕು ಅಲ್ಲಿ ಕೂರಬೇಕು ಅಂದರೆ ನನಗೆ ತುಂಬ ಇಷ್ಟ ಅಲ್ಲಿಂದ ಹೊರಗಡೆದು ವೇವ್ ಕಾಣಿಸುತ್ತೆ ಯಾರು ಬಂದರೂ ಯಾರು ಇಲ್ಲ ಒಂದು ಸ್ವಲ್ಪ ಗಿಡಗಳೆಲ್ಲ ಇದೆಯಲ್ಲ ಅಲ್ಲಿಂದ ಕಾಣಿಸುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಸಾಯಂಕಾಲ ಹೊತ್ತಲ್ಲಿ ಅಲ್ಲೇ ಕೂತ್ಕೊಂಡು ಟೀ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಸರಿ ಮಳೆ ಬಂದಾಗಂತೂ ಇನ್ನೂ ಸಾಕಾದಾಗ ಅನಿಸುತ್ತೆ ಅದಕ್ಕೆ ಅಲ್ಲೇ ಕೂತ್ಬಿಟ್ಟು ನಾನು ಟೀ ಕುಡಿಯೋದು ಕೂತ್ಕೊಂಡು ಕುಡಿಯೋಣ ಅಂತ ಹೇಳಿ ಕೂತು ಕುಡ್ದ ಅಲ್ಲೇ ಆಗಲೇ ಅಕ್ಕಿ ಬಸೆ ಹಾಕಿದ್ನಲ್ಲ ಅದೊಂದು ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೊಬಿಡೋಣ ಅಂತ ಹೇಳಿ ರೂಮಲ್ಲೇ ಒಂದು ದುಪ್ಪಟ ಬಟ್ಟೆ ಹಾಸ್ಕೊಂಡ್ಬಿಟ್ಟು ಅಕ್ಕಿ ಎಲ್ಲ ತೆಳ್ಳಿಗೆ ಹರಡ್ಕೊಂಡ್ಬಿಡ್ತೀನಿ ಈ ಥರ ತೆಳ್ಳಗೆ ಹರ್ ನಾನು ಬಿಸಿಲಲ್ಲೆಲ್ಲ ಒಣಗ್ಸೋಕೆ ಹೋಗಲ್ಲ ಅಕ್ಕಿ ನಾನೆನ್ಸಿರೋದನ್ನ ಅಕ್ಕಿ ಹಿಟ್ಟಿಗಾದ್ರೂ ಆಗಲಿ ಅಕ್ಕಿ ರವೆಗಾದ್ರೂ ಆಗಲಿ ನಾನು ಇದೇ ಥರನೇ ಮಾಡೋದು ಅಕ್ಕಿನ ನೆರಳಲ್ಲೇ ಕಟ ಕಟ ನಂಗೆ ಒಣಗಿಸ್ಕೊಂಡು ಬಿಡ್ತೀನಿ ಒಣಗಿಸ್ಕೊಂಡು ಮಿಕ್ ನಮ್ಮೂರಲ್ಲೆಲ್ಲ ಹಾಕಿಸ್ತಾ ಇದ್ದೆ ನಾನು ರವೆಗೆ ಇಲ್ಲಿ ಎಲ್ಲೂ ಅಕ್ಕಿ ರವೆ ಹಾಕೋದಿಲ್ಲ ಹತ್ತಿರದಲ್ಲಿ ಹಾಗಾಗಿ ನಾನು ಮಿಕ್ಸಿನಲ್ಲೇ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಹಿಂಗಿದ್ರು ಮುದ್ದೆಗಲ್ವ ಸ್ವಲ್ಪ ದಪ್ಪ ರವೆ ಇದ್ರೂ ಏನಾಗಲ್ಲ ಅಂತಂದರೆ ಸ್ವಲ್ಪ ತೆಳ್ಳಬೇಕಾಗುತ್ತೆ ಅಂತ ಈಗ ಈ ಥರ ಒಣಗಿಸ್ಕೊಂಡು ಅಕ್ಕಿ ಹಿಟ್ಟಿಗೋ ಆಯಿತು ಅಕ್ಕಿ ರವೆಗೋ ಆಯಿತು ಹಾಕೋಕ್ಕೆ ಅಂಥೇಳಿ ಈ ಥರ ತೆಳ್ಳಗೆ ಹರಡ್ಕೊಂಡು ಬಿಡ್ತೀನಿ ಹರಡ್ಕೊಂಡು ಒಂದಿನ ಫುಲ್ ಒಣಗ್ಸ್ಕೊಂಡ್ಬಿಡ್ತೀನಿ ಇದನ್ನು ಒಣಸ್ಕೊಂಡು ನಾಳೆ ವೀಡಿಯೋದಲ್ಲಿ ಇದನ್ನ ರವೆ ಯಾವ ಥರ ಮಿಕ್ಸಿನಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇವತ್ತು ಬಾರಿ ಇನ್ನೇನು ಒಣಗ್ಕೊಳ್ಳುತ್ತೆ ಇದು ಇದಾದ ಮೇಲೆ ನನಗೆ ಮತ್ತೆ ಏನು ಕೆಲಸ ಇರಲಿಲ್ಲ ಸೊ ಹಾಗಾಗಿ ನಾನು ಟಿ ವಿ ನೋಡೋಣ ಅಂಥೇಳಿ ಟಿ ವಿ ನೋಡ್ಕೊತ ಕೂತ್ಕೊಂಡೆ ಯಾವುದೋ ಫಿಲಮ್ ಬರ್ತಾಯಿತ್ತು ಡಬ್ಬು ತಮಿಳು ಒಂದು ತೆಲುಗು ಫಿಲಮ್ಮು ಅದನ್ನು ನೋಡ್ತಾ ಕೂತೆ ಇವತ್ತಿದಿನ ಚೆನ್ನಾಗಿತ್ತು ಒಂಥರ ಏನೋ ಬೆಳಗ್ಗೆಯಿಂದ ಲೇಝಿ ಲೇಝಿ ಅನ್ನಿಸ್ತಾ ಇತ್ತು ಇದೆಲ್ಲ ಕೆಲಸ ನೆನೆಸ್ಕೊಂಡು ಒಂಥರ ಎನರ್ಜಿ ಬೂಸ್ಟರ್ ಆಗೋದೆ ಅದರಲ್ಲಿ ಇವತ್ತು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಮಾಡ್ತಾ ನನಗೆ ಒಂಥರ ಎನರ್ಜಿ ಬಂದಂಗಾಯಿತು ಇವಾಗ ನಿದ್ದೆ ನಿದ್ದೆ ಅನ್ನಿಸ್ತಾ ಇಲ್ಲ ಇನ್ನೂ ಏನಾದರೂ ಮಾಡಬೇಕು ಕೆಲಸನ ಯಾವುದಿದೆ ಅಂತ ಅನ್ನೋ ಥರ ಒಂಥರ ಎನರ್ಜಿ ಬೂಸ್ಟರು